ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 30 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ ಟಾಪ್ 10 ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಶ್ರೀಕೃಷ್ಣ ಪೆಜತಾಯ ಪಿಎಸ್ 597 ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಸಮರ್ಥ ವಿಶ್ವನಾಥ್ ಜೋಶಿ 595 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಸಾಧಕ ವಿದ್ಯಾರ್ಥಿಗಳನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ್ ಆಳ್ವಾ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸದಾಕತ್, ವಾಣಿಜ್ಯ ವಿಭಾಗದ ಡೀನ್ ಪ್ರಶಾಂತ್ ಎಂಟಿಯವರು ಅಭಿನಂದಿಸಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಪದವಿ ಪೂರ್ವ ಶಿಕ್ಷಣ ಒಂದು ಪ್ರಮುಖ ಘಟ್ಟ. ಈ ಹಂತದಲ್ಲಿ ಅದ್ವಿತೀಯ ಸಾಧನೆಗಿದ್ದು ವಿಜ್ಞಾನ ವಿಭಾಗದಲ್ಲಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ ಶ್ರೀಕೃಷ್ಣ ಪೆಜತಾಯ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ಸಮರ್ಥ ವಿಶ್ವನಾಥ್ ಜೋಶಿ ಅವರಿಗೆ ತಲಾ 1 ಲಕ್ಷ ರೂಪಾಯಿ ನಗದು ಹಾಗೂ ತೃತೀಯ ಸ್ಥಾನ ಪಡೆದ ವಾಣಿಜ್ಯ ವಿಭಾಗದ ಶಹಾ ವೇದಾಂತ್ ದೀಪಕ್ ಹಾಗೂ ಪ್ರಜ್ಞಾ ಗಣಪತಿ ಹೆಗ್ಡೆ ಅವರಿಗೆ ತಲಾ 50,000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದೆಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರು ಘೋಷಿಸಿದ್ದಾರೆ. ಅತಿ ಪ್ರಾಮುಖ್ಯವಾದಂತಹ ಪದವಿ ಪೂರ್ವ ಶಿಕ್ಷಣ ಈ ವರ್ಷದ ರಿಸಲ್ಟ್ ಇವತ್ತು ತಾನೇ ಬಂತು. ಇದರಲ್ಲಿ ನಮ್ಮ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದೆ. ಅದರಲ್ಲಿ ಶ್ರೀಕೃಷ್ಣ ಪೆಜತಾಯ ಎಂಬ ಹುಡುಗ 600 ರಲ್ಲಿ 597 ಮಾರ್ಕನ್ನು ತೆಗೆದುಕೊಂಡು ನಮ್ಮ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದದ್ದು, ಅದೇ ರೀತಿ 1 ಮಾರ್ಕಿನಿಂದ ದ್ವಿತೀಯ ಸ್ಥಾನವನ್ನು ಪಡೆದದ್ದು, ಅದೇ ರೀತಿ ಕಾಮರ್ಸ್ನಲ್ಲೂ ಕೂಡ ಸಮರ್ಥ್ ವಿಶ್ವನಾಥ್ ಜೋಶಿ ಇವತ್ತು 600 ರಲ್ಲಿ 595 ಮಾರ್ಕ್ ಬಂದು ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ. ಅಲ್ಲೂ ಕೂಡ 1 ಮಾರ್ಕಿನ ಕೊರತೆಯಿಂದಾಗಿ ಇದಾಗಿದೆ. ಇದರ ಜೊತೆ ನನಗೆ ಬಹಳ ಸಂತೋಷದ ವಿಚಾರ, ಮೊದಲಿನ 10 ರ್ಯಾಂಕನ್ನು ಗಮನಿಸಿದರೆ, ನಮ್ಮ ಟಾಪ್ 10 ನಮ್ಮ ರಾಜ್ಯದ ಅನ್ನು ಗಮನಿಸಿದರೆ, ನಮ್ಮ ಸೈನ್ಸ್ ಇದರಲ್ಲಿ 13 ಜನ ಈ ಟಾಪ್ ನಮ್ಮ ರಾಜ್ಯದ ಟಾಪ್ ಇದರಲ್ಲಿ ಇದ್ದಾರೆ. ಅದೇ ರೀತಿ ಕಾಮರ್ಸ್ನಲ್ಲೂ ಕೂಡ ಟಾಪ್ 10 ತೆಗೆದು ನೋಡಿದರೆ ನಮ್ಮ ಮಕ್ಕಳು 16 ಜನ ಕಾಮರ್ಸ್ನಲ್ಲಿ ಇದ್ದಾರೆ. ಒಟ್ಟು 29 ಮಕ್ಕಳು ಸೈನ್ಸ್ ಮತ್ತು ಕಾಮರ್ಸಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಲ್ಲಿ ಇವತ್ತು ಟಾಪ್ 10 ರ್ಯಾಂಕಿನಲ್ಲಿ ಇರುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದಕ್ಕಾಗಿ ನಾನು ಪ್ರಾಂಶುಪಾಲರನ್ನು ಪ್ರೊಫೆಸರ್ ಸದಾಕತ್ರನ್ನು, ಆಮೇಲೆ ನಮ್ಮ ಕಾಮರ್ಸ್ನ ಡೀನ್ ಆದಂಥ ಪ್ರಶಾಂತರನ್ನು, ಆಮೇಲೆ ಈ ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳನ್ನು, ಅವರ ಪಾಲಕರನ್ನು ಮತ್ತು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರನ್ನು ಹೃತ್ಪೂರ್ವಕವಾಗಿ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನಿಯಾಗಿರುವ ಶ್ರೀಕೃಷ್ಣ ಪೆಜತಾಯ ವೈದ್ಯನಾಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾನೆ. ಬೆಂಗಳೂರಿನ ಕೆಂಗೇರಿ ನಾಗದೇವನ ಹಳ್ಳಿಯಲ್ಲಿ ಕ್ಯಾಟರಿಂಗ್ ವೃತ್ತಿ ಮಾಡುತ್ತಿರುವ ಸತೀಶ್ ಕುಮಾರ್ ಪಿಆರ್ ಗೃಹಿಣಿ ಶ್ರೀವಿದ್ಯಾ ದಂಪತಿಯ ಪುತ್ರನಾದ ಈತ ಆಳ್ವಾಸ್ ಪಿಯು ಕಾಲೇಜಿನಲ್ಲಿ ದತ್ತು ಸ್ವೀಕಾರ ಯೋಜನೆಯಡಿ ಉಚಿತ ಶಿಕ್ಷಣವನ್ನು ಪಡೆದಿದ್ದಾನೆ. ಕಾಲೇಜು ಹಾಗೂ ಹಾಸ್ಟೆಲ್ನಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣವಿದ್ದು ಶಿಕ್ಷಕರ ಉತ್ತಮ ಮಾರ್ಗದರ್ಶನ, ಅಭ್ಯಾಸ ಸಮಯದ ಸರಿಯಾದ ಬಳಕೆಯಿಂದ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗಿದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದ್ದಾನೆ. ಇಲ್ಲಿ ನಮಗೆ ಮುಂಚೆ ಮಾಡಿಸಿದ್ದು ಎಲ್ಲದಕ್ಕೂ ಈಗಲೇ ಕಾನ್ಸಂಟ್ರೇಟ್ ಆಗ್ತಿಲ್ಲ. ಅಲ್ಲಿ ಕಂಪ್ಯೂಟರ್ ಎಕ್ಸಾಮ್ಸ್ ಎಲ್ಲ ನಡೆಯುತ್ತೆ, ಅಲ್ಲಿಂದಲೇ ಬೋರ್ಡ್ಸ್ಗೆ ಕಾನ್ಸಂಟ್ರೇಷನ್ ಮಾಡಿದೆ. ಮತ್ತು ನಮಗೆ ಟೀಚರ್ಸ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ರು, ಪ್ರಿಪ್ರೇಷನ್ ತುಂಬ ಪೇಪರ್ ಕರೆಕ್ಷನ್ ತುಂಬ ಗೈಡ್ ಮಾಡ್ತಿದ್ರು, ಮಿಸ್ಟೇಕ್ಸ್ ಅಲ್ಲಿ ಆಗ್ತಿರ್ತಾರೆ, ಅದರಿಂದ ತುಂಬ ಹೆಲ್ಪ್ ಆಗ್ತದೆ. ಫೈನಲ್ ಎಕ್ಸಾಮ್ ಫೇಸ್ ಮಾಡಿದ್ದು ತುಂಬ ಹೆಲ್ಪ್ಸ್. ತಂದೆ ತಾಯಿ ಹೆಸರು? ತಂದೆ ಸತೀಶ್ ಕುಮಾರ್ ಪಿಯ, ಅವರು ಜಾಬ್ನಲ್ಲಿದ್ದಾರೆ. ತಂದೆ ಕೇಟರಿಂಗ್ ಮಾಡ್ತಿದ್ದಾರೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.